नमंदिगे वेदिकेयल्ली जोते आगतारे सन्मान्य के प्रकाश शेट्टी अवरु एम आर जी ग्रूप न चेयरमैन अवरु प्रीतियिंद मातुगळन्नु हंचिकोळ्ळुत्तारे। उडुपि जिले मत्तु दक्षिण कन्नड जिले नावेल्लरू इवत्तु अल्लिंद बंदवरु नम्म जन्मभूमि ಒಂದು ಕಡೆ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕರ್ಮಭೂಮಿ ಇವತ್ತು ಬೆಂಗಳೂರಿಗೆ ಬಂದಿದ್ದೇವೆ। ಹಾಗಾಗಿ ಮೊದಲನೆಯದಾಗಿ ಇಡಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ದೈವದೇವರುಗಳ ಅನುಗ್ರಹದೊಂದಿಗೆ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ನಾವು ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ನೋ ಒಂದು ಈ ಒಂದು ಪ್ರಾರಂಭೋತ್ಸವ ಇವತ್ತಿನ ಈ ಕರೆಯ ಭೂಮಿ ಪೂಜೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯರು ಆದ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮೂರಿನವರಾದಂಥ ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರು ಸದಾನಂದ ಗೌಡರೇ, ಮಾಜಿ ಉಪಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು, ನನ್ನ ಸ್ನೇಹಿತರು ಅಶ್ವತ್ ನಾರಾಯಣ ಅವರೇ, ಹಾಗೆ ಇನ್ನೊಬ್ಬರು ನನ್ನ ಆತ್ಮೀಯರು ಹ್ಯಾರಿಸ್ ಅವರೇ, ರಾಜೇಂದ್ರ ಕುಮಾರ್ ಅವರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಈ ಕಂಬಳದ ಅಧ್ಯಕ್ಷರು ಅಶೋಕ್ ರೈಯವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳೇ, ಬಂದಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಸಂಘ ಸಂಸ್ಥೆಯ ಎಲ್ಲರಿಗೂ ನಾನು ವಂದಿಸುತ್ತಾ ಗೌರವ ಅಧ್ಯಕ್ಷನಾಗಿ ನನ್ನ ಎರಡು ಮಾತುಗಳು। ನನಗೆ ಈ ಸಂದರ್ಭದಲ್ಲಿ ಜೀವರಾಜ ಆಳು ಅವರ ನೆನಪಾಗ್ತಾ ಇದೆ। ನಮ್ಮ ವಿಶ್ವ ಬಂಟರ ಸಮ್ಮೇಳನ ಇದೇ ಹೆಬ್ಬಾಳ ಅವಾಗ ಗದ್ದೆ ಇತ್ತು, ಆ ಗದ್ದೆಯಲ್ಲಿ ಅವರು ಗೌರವ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಡಿ ಕೆ ಚೌಟ್ರ ಅಧ್ಯಕ್ಷತೆಯಲ್ಲಿ ಬಂಟರ ವಿಶ್ವ ಸಮ್ಮೇಳನವನ್ನು ನಡೆಸಿದ ದಿನಗಳು ನನಗೆ ನೆನಪಿಗೆ ಬರ್ತಾ ಇದೆ। ಇವತ್ತು ಇಂತ ಸಂದರ್ಭದಲ್ಲಿ ಇಂತ ಒಂದು ಕಂಬಳ ಅನ್ನುವುದಕ್ಕೆ ಇವತ್ತು ಇಲ್ಲಿ ಅವರು ಸಾಕ್ಷಿ ಆಗಬೇಕಿತ್ತು, ಅವರು ಇವತ್ತು ಇಲ್ಲ। ಬಹುಶಃ ಆ ಸ್ಥಾನವನ್ನು ಇವತ್ತು ಕಂಬಳದ ಗೌರವಾಧ್ಯಕ್ಷನಾಗಿ ನಾನು ತೆಗೆದುಕೊಂಡಿದ್ದೇನೆ। ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದು ಸ್ವಲ್ಪ ಒಂದು 6 ತಿಂಗಳ ಮುಂಚೆ ಜೀವರಾಜ ಆಳ್ವವರದು ಒಂದು ದೇವನಹಳ್ಳಿಯಲ್ಲಿ ಒಂದು 50 ಎಕರೆ ಜಾಗ ಇದೆ, ಅದು ಭಾಳ ಒಳ್ಳೆಯ ಜಾಗ, ಒಳ್ಳೆಯ ಪರಿಸರ, ನಂದಿನಿ ಆಳುವವರ ಮುಖಾಂತರ ಆ ಜಾಗವನ್ನು ನಾನು ಖರೀದಿಸಿದೆ। ಜೀವರಾಜ ಆಳುವವರು ಅವರು ಮುಂಚೆ ನಾಲ್ಕು ಪ್ರಧಾನಮಂತ್ರಿಯವರು ಆ ಜಾಗಕ್ಕೆ ಬಂದ ಅದು ಸ್ಥಳ, ಭಾಳ ಒಂದು ಅದ್ಭುತವಾದ ಜಾಗ ಅದು। ಐ ಕೆ ಗುಜರಾಲ್, ವಿ ಪಿ ಸಿಂಗ್, ನರಸಿಂಹರಾವ್ ಮತ್ತು ವಾಜಪೇಯಿ ಕೂಡ ಅವರು ಬಂದಿದ್ದಾರೆ ಅದಕ್ಕೆ। ಪೇಜಾವರ ಸ್ವಾಮಿಗಳ ಒಂದು ಫಂಕ್ಷನ್ಗೆ, ಅದು ಇನಾಗ್ರೇಷನ್ಗೆ ಬಂದವರು ಅಲ್ಲಿಗೆ ಬಂದಿದ್ದಾರೆ ಅದೇ ಜಾಗಕ್ಕೆ। ಅಲ್ಲಿ ನಾವು ಕರಾವಳಿ ಹಬ್ಬ ಮಾಡೋಣ ಅಂತೇಳಿ ನಾವು ತುಳುನಾಡಿನವರು ಮತ್ತು ತುಳುನಾಡು ಸಂಘ ಮತ್ತು ಉಪೇಂದ್ರ ಶೆಟ್ಟಿಯವರು, ನಮ್ಮ ಎಲ್ಲ ಸಂಘದವರು ಸಂಸ್ಥೆಯವರು ಒಂದು ಆಲೋಚನೆ ಮಾಡ್ತಾ ಇದ್ದೆವು। ಅಷ್ಟೊತ್ತಿನಲ್ಲಿ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ, ನಾವು ಹತ್ತಿರದಲ್ಲಿ ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಅಶೋಕ್ ರೈ ಅವರು ಮತ್ತು ಗುಣರಂಜನ್ ಅವರು ಮತ್ತು ಗುರುಕಿರಣ್ ಅವರು ಎಲ್ಲ ಸೇರಿ ಈ ಜಾಗಕ್ಕೆ ಆಲೋಚನೆ ಮಾಡಿ ಈ ಜಾಗವನ್ನು ಪಡೆಯುವಲ್ಲಿ ಯಶಸ್ವಿಯಾದರು। ಹಾಗಾಗಿ ಎಲ್ಲರೂ ಇವಾಗ ಕೈ ಜೋಡಿಸಿ ನಾವು ಅಲ್ಲಿ ಮಾಡುವ ಕರಾವಳಿ ಹಬ್ಬವನ್ನು ತೆಗೆದು ಇಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ। ಭಾಳ ಒಂದು ನಾನು ಕಾಲೇಜ್ ಹೋಗ್ತಿರುವ ಮುಜಾರು ಆನಂದ ಆಳು ಅವರು, ಇನ್ನು ಕೆಲವು ಹಲವಾರು ಹಿರಿಯರ ಹೆಸರುಗಳನ್ನು ಕೇಳ್ತಾ ಇದ್ದೆ, ಅವ್ರಿಗೆ ಕಂಬಳವನ್ನು ಆವಾಗದಿಂದ ನಡೆಸ್ತಾ ಇದ್ದರು।
ನನಗೆ ಆ ಕಂಬಳದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಕಾಲೇಜಿನ ದಿನದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ನಾನು ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಬೆಂಗಳೂರು ಬಂದೆ ಮತ್ತೆ ಬೆಂಗಳೂರು ಬಂದವನಿಗೆ ನಮಗೆ ಕಂಬಳದ ಆಸಕ್ತಿ ಶುರುವಾಯಿತು ನಾನು ಅಶೋಕ್ ರೈಯವರು ಪುತ್ತೂರು ಸದಾನಂದ ಗೌಡರು ಮತ್ತೆ ಅಶೋಕ್ ರೈಯವರು ಮಾಡಿದ ಪುತ್ತೂರು ಕಂಬಳಕ್ಕೆ ಹೋಗಿದೆ ಆದರೆ ಎಲ್ಲ ಕಂಬಳಕ್ಕೆ ನಾನು ಹೋಗ್ತಾ ಇದ್ದೇನೆ ಪ್ರತಿ ವರ್ಷವೂ ಹೋಗ್ತಾ ಇದ್ದೇನೆ ನನಗೆ ಎಲ್ಲ ಒಂದು ಕಡೆ ಕಂಬಳ ಆಸಕ್ತಿ ಆಯಿತು ಇದೆಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕಂಬಳ ನಡೀತದೆ ಅನ್ನೋ ಒಂದು ಭಾವನೆಯಿಂದ ನಾನು ನಮ್ಮ ಗೋಲ್ಫಿನ್ ಸಿಟಿ ಮಂಗಳೂರು ಗೋಲ್ಫಿನ್ ಸಿಟಿನಲ್ಲಿ ಈ ಕಂಬಳ ಜರುಗಿದರೆ ಹೇಗೆ ನಡೆಸಿದರೆ ಹೇಗೆ ಅಂತ ನಾನು ಒಂದು ಆಲೋಚನೆ ಮಾಡಿದೆ ಆಗ ಬ್ರಿಜೇಶ್ ಚೌಟ್ರು ಮುಂದೆ ಬಂದು ನಾನು ಇದರ ಜವಾಬ್ದಾರಿ ತಗೊಳ್ತೇನೆ ನಾನು ಮಾಡ್ತೇನೆ ಅಣ್ಣ ಅಂತ ಈಗ 5 ವರ್ಷದಲ್ಲಿ ಪ್ರತಿ ವರ್ಷ ಗೋಲ್ಫಿನ್ ಸಿಟಿನಲ್ಲಿ ಕಂಬಳ ನಡೀತಾ ಇದೆ ನನಗೆ ಇವತ್ತು ಗೌರವ ಅಧ್ಯಕ್ಷನಾಗಿ ಇವತ್ತೊಂದು ಈ ಒಂದು ಕರೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಇವತ್ತು ನಾವು ಭಾಳ ಸ್ವಲ್ಪ ಮಟ್ಟಿಗೆ ಜನ ಮಾತ್ರ ಕರೆದಿದ್ದೇವೆ ಖಾಲಿ ಕಾರ್ಯಕರ್ತರನ್ನು ಅಂದರೆ ಎಲ್ಲ ಸಮಿತಿಯ ಪದಾಧಿಕಾರಿಗಳನ್ನು ಮಾತ್ರ ಇವತ್ತು ಕರೆದಿದ್ದೇವೆ ನಾವು ಉಪಮುಖ್ಯಮಂತ್ರಿ ಜೊತೆ ಹೇಳ್ತಾ ಇದ್ದೆ ನಾನು ಇವತ್ತು ವೇದಿಕೆ ಇರೋದು ನನಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಕೊನೆಯ ಗಳಿಗೆಯಲ್ಲಿ ನಾವೆಲ್ಲ ಸೇರಿ ಡಿಸೈಡ್ ಮಾಡಿದ್ದೇವೆ ಭಾಳ ಒಳ್ಳೆಯ ಜನ ಸೇರಿಸಿ ಒಳ್ಳೆಯ ಸಭೆಯನ್ನು ಮಾಡಿ ಒಳ್ಳೆಯ ವೇದಿಕೆಯನ್ನು ಇನ್ನೂ ಉತ್ತಮವಾಗಿ ಮಾಡ್ಬೋದಿತ್ತು ಕೊನೆಯ ಕ್ಷಣದಲ್ಲಿ ನಾವು ನಿರ್ಧಾರ ಮಾಡಿದೆ ಅಂತ ಹೇಳ್ತಾ ಇದ್ದೇವೆ ಸೊ ಮುಂದಿನ ದಿನ ಇದು ಹೇಗೆ ಮಾಡಬೇಕು ಅಂತೇಳಿ ನಾವು 25-26ನೇ ದಿನ ಆವತ್ತಿನಿಂದ ಇವತ್ತು ಹಿಂದೆ ಬರಬೇಕಾಗಿದೆ ಆವತ್ತಿನ ದಿನವೂ ನಾನು ಇವತ್ತು ನೆನೆಸ್ಬೇಕೊಳ್ಬೇಕಾಗುತ್ತೆ ನಾವಿದು ಬೇರೆ ಬೇರೆ ಸಮಿತಿಯವರು ಮಾಡಿ ಒಂದು ಸಮಿತಿಯ ಕೆಳಗೆ 60-60 ಜನವನ್ನು ನೇಮಿಸಿ ಅವರಿಂದ ಯಾವ ರೀತಿಯ ಕೆಲಸ ಮಾಡಿ ಈ ಒಂದು ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮ ಕೈಯಲ್ಲಿದೆ ನಾಳೆ ಯಶಸ್ವಿ ಆದರೆ ಅದೆಲ್ಲ ನಿಮಗೆ ಸೇರುತ್ತದೆ ಎಲ್ಲಿಯಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಬಂತು ಅಂತೇಳಿದರೆ ಆ ಜವಾಬ್ದಾರಿಯನ್ನು ಇವತ್ತು ಹೇಳ್ತಾ ಇದ್ದೆ ನನ್ನ ಹೆಗಲ ಮೇಲೆ ನಾನು ಒತ್ಕೊಳ್ಳಿಕ್ಕೆ ತಯಾರಿದ್ದೇನೆ ನಾನೇ ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದೇನೆ ಆದ್ದರಿಂದ ದಯವಿಟ್ಟು ಇವತ್ತು ಬಂದವರು ಮತ್ತು ಬಾರದವರು ಎಲ್ಲರೂ ಸೇರಿ ಪ್ರಪ್ರಥಮವಾಗಿ ನಾವು ತುಳುನಾಡಿನಲ್ಲಿ ನಡೀತಾ ಇರುವ ಒಂದು ಜಾನಪದ ಕ್ರೀಡೆ ಭಾಳ ಅದ್ಭುತವಾದ ಕ್ರೀಡೆ ಕಂಬಳವನ್ನು ನಾವು ಹೊರಗಡೆ ಬೆಂಗಳೂರಿಗೆ ತರುವುದು ಅಷ್ಟು ಸಾಧಾರಣದ ಕೆಲಸ ಅಲ್ಲ ಇವತ್ತು ನಾವೆಲ್ಲರೂ ಒಮ್ಮನಸ್ಸಿನಿಂದ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಂಘಗಳನ್ನು ಒಗ್ಗೂಡಿಸಿ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ತುಳುನಾಡಿನ ಶಕ್ತಿಯನ್ನು ಪ್ರದರ್ಶಿಸಿ ಈ ಕಂಬಳವನ್ನು ಯಶಸ್ವಿ ಮಾಡುವುದರಲ್ಲಿ ನಾವೆಲ್ಲರೂ ಸಫಲ ಆಗೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೆ